ಬಿಜೆಪಿ ಗೆ ಕೇವಲ 60 ರಿಂದ 70 ಸ್ಥಾನ ಬರುತ್ತೆ ಅನ್ನುವಂತ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಡಿಕೆಶಿ ಹೇಳಿಕೆಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಗ ತಿರುಗೇಟ್ ಕೊಟ್ಟಿದ್ದಾರೆ ಬಿಜೆಪಿ ಕೇವಲ 60 ರಿಂದ 70 ಸೀಟ್ ಗೆಲ್ಲುತ್ತೆ ಅಂತ ಡಿಕೆ ಶುಕುಮಾರ್ ಹೇಳಿದ್ರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಡಿಕೆ ಶುಕುಮಾರ್ ಸಿದ್ದರಾಮಯ್ಯ ತಿರುಕನ ಕನಸು ಕಾಣ್ತಾ ಇದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಮುಂದಿನ ಬಾರಿಯೂ ಕೂಡ ಡಿಕೆ ಶುಕುಮಾರ್ ವಿರೋಧ ಪಕ್ಷದಲ್ಲೇ ಕೂರ್ತಾರೆ अंत कांग्रेस विरुद्ध किडिकारिद्रे इन अभ्यर्थिगळ पट्टि विचारदल्ली इन्मेले राज्यदल्ली गंभीरवाद चर्चे आगुत्ते अंद्रे बीजेपी अभ्यर्थिगळ पट्टि बिडुगडे आग्ता इद्दंते आ पट्टि बिडुगडे आय्के प्रक्रिये गंभीरवाद चर्चेगे कारण आगबहुदु जोतेगे नाने हुब्बळ्ळि धारवाड सेंट्रल क्षेत्रद अभ्यर्थि अंत कूड इदे संदर्भदल्ली शेट्टर हेळ्कोंडिद्दारे सततवागि नन्न नन्न क्षेत्रद जन गेलिसिद्दारे फ्रीडम आपल कल जेन साकणे मातीरा जेन तुप्पवन्नु फ्रीडम आप बल्केदारिगे खर्चिल माराट कई हिडितारे अन्नो नंबिके ननगिदे अंत हेळिद्रु सो डिकेशी हेळिके एनु अदक्के जगदीश शेट्टर अवर तिरुगेटेनु मोदलिगे डिकेशी अवर एनु हेळिद्रु नोडिकोंडु बरोण सो इवत्तिंद सरकारद कोने दिन प्रारंभ ನೀವು ಹೇಳಿಸ್ಕೊಳ್ಳಿ 60 ರಿಂದ 65 ಸೀಟ್ ಅವರು ನಿಂತುಕೊಳ್ಳುತ್ತಾರೆ ಕಾಂಗ್ರೆಸ್ ಪಕ್ಷ ನೀಚಳವಾದಂತ ಬಹುಮತದಿಂದ ನಿಮ್ಮ ಆಳ್ತವನ್ನ ನಿಮಗೆ ಅನುಕೂಲ ಜನರಿಗೆ ಅನುಕೂಲ ಆಗುವಂತ ಆಳ್ತವನ್ನ ಕೊಡ್ತಾರೆ ಸೋ ಈ ಇವತ್ತಿಂದ ಸರ್ಕಾರದ ಕೊನೆ ದಿನ ಪ್ರಾರಂಭ ನೀವು ಹೇಳಿಸ್ಕೊಳ್ಳಿ 60 ರಿಂದ 65 ಸೀಟ್ ಅವರು ನಿಂತುಕೊಳ್ಳುತ್ತಾರೆ ಕಾಂಗ್ರೆಸ್ ಪಕ್ಷ ನೀಚಳವಾದಂತ ಬಹುಮತದಿಂದ ನಿಮ್ಮ ಆಳ್ತವನ್ನ ನಿಮಗೆ ಅನುಕೂಲ ಜನರಿಗೆ ಅನುಕೂಲ ಆಗುವಂತ ಆಳ್ತವನ್ನ ಕೊಡ್ತಾರೆ ಸೋ ಈ ಇವತ್ತಿಂದ ಸರ್ಕಾರದ ಕೊನೆ ದಿನ ಪ್ರಾರಂಭ ಸಿದ್ದರಾಮಯ್ಯ ಇವತ್ತು ಭ್ರಮೆಯಲ್ಲಿ ಇದ್ದಾರೆ ಕೇವಲ ತಿರುಕನ ಕನಸು ಕಾಣ್ತಾ ಇದ್ದಾರೆ ಅವರು ಎಂದೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಕಳೆದ ಬಾರಿ ಎಷ್ಟು ಸೀಟ್ ಬಂದಿದೆ ಅಷ್ಟು ಗಳಿಸ್ಕೊಂಡು ದೊಡ್ಡ ಮಾತಾಡಿದ್ರು ಹೀಗಾಗಿ ನಾವಂತೂ ಈ ಸಲ 130 ರಿಂದ 140 ಸೀಟ್ ಬಂದು ಸ್ಪಷ್ಟವಾದಂತ ಬಹುಮತದಲ್ಲಿ ಬರ್ತೀವಿ ಆರೋ ಬಾರಿ ನಾನು ಚುನಾವಣೆಯಲ್ಲಿ ಗೆದ್ದಾಗ ಪ್ರತಿ ಚುನಾವಣೆ ಮೊದಲೇ ಎಲೆಕ್ಷನ್ ಅಲ್ಲಿ 16000 ಮತಗಳಿಂದ ಗೆದ್ದೆ ನಾನು ಆ ಅಂತರದಿಂದ ಲೀಡ್ ಇಂದ ಗೆದ್ದೆ ಅದಾದ ಮೇಲೆ ಆ ಲೀಡ್ ಎಂದೂ ಕಡಿಮೆ ಆಗಲಿಲ್ಲ ಅದು 20000 25000 26000 ಲೀಡ್ ಇಂದ ಗೆದ್ದಿದ್ದೇನೆ ಮತ್ತು ಜನರ ಜೊತೆ ಡೇ ಟು ಡೇ ಒಂದಾಟ ಇಟ್ಕೊಂಡಿದ್ದೇನೆ ಮತ್ತು ಈ ಭಾಗದಲ್ಲಿ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ದಾವೆ ಜನ ಅದನ್ನೆಲ್ಲ ಮೆಚ್ಚಿದ್ದಾರೆ ಹೀಗಾಗಿ ಅವರು ನನ್ನ ಕೈ ಹಿಡ್ಕೊಂಡು ಬಂದಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾದ ಸಹಕಾರ ಶಕ್ತಿ ಪ್ರೀತಿ ವಿಶ್ವಾಸ ಅವರು ಮತ್ತೆ ತೋರಿಸ್ತಾ ಇದ್ದಾರೆ ಈಗ ಬಹುಶಃ ಕಾಂಗ್ರೆಸ್ ನವರು ಅಲ್ಲಿ ಯಾರು ನಿಲ್ಲಿಕ್ಕೆ ತಯಾರಿಲ್ಲ ಅಂತ ನನಗೆ ಅನಿಸುತ್ತೆ ನಾನು ಯಾವಾಗಲೂ ಹೇಳಿದ್ದೀನಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವತ್ತು ಭ್ರಮೆಯಲ್ಲಿ ಇದ್ದಾರೆ ಕೇವಲ ತಿರುಕನ ಕನಸು ಕಾಣ್ತಾ ಇದ್ದಾರೆ ಅವರು ಎಂದೂ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಕಳೆದ ಬಾರಿ ಎಷ್ಟು ಸೀಟ್ ಬಂದಿದೆ ಅಷ್ಟು ಗಳಿಸ್ಕೊಂಡು ದೊಡ್ಡ ಮಾತಾಡಿದ್ರು ಹೀಗಾಗಿ ನಾವಂತೂ ಈ ಸಲ 130 140 ಸೀಟ್ ಬಂದು ಸ್ಪಷ್ಟವಾದಂತ ಬಹುಮತದಲ್ಲಿ ಬರ್ತೀವಿ ಆರೋ ಬಾರಿ ನಾನು ಚುನಾವಣೆಯಲ್ಲಿ ಗೆದ್ದಾಗ ಪ್ರತಿ ಚುನಾವಣೆಯಲ್ಲಿ ಮೊದಲೇ ಎಲೆಕ್ಷನ್ ಅಲ್ಲಿ 16000 ಮತಗಳಿಂದ ಗೆದ್ದೆ ನಾನು ಆ ಅಂತರದಿಂದ ಲೀಡ್ ಇಂದ ಗೆದ್ದೆ ಅದಾದ ಮೇಲೆ ಆ ಲೀಡ್ ಎಂದೂ ಕಡಿಮೆ ಆಗಲಿಲ್ಲ ಅದು 20000 25000 26000 ಲೀಡ್ ಇಂದ ಗೆದ್ದಿದ್ದೇನೆ ಮತ್ತು ಜನರ ಜೊತೆ ಡೇ ಟು ಡೇ ಒಂದಾಟ ಇಟ್ಕೊಂಡಿದ್ದೇನೆ ಮತ್ತು ಈ ಭಾಗದಲ್ಲಿ ಒಂದು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ದೊಡ್ಡ ಪ್ರಮಾಣದಲ್ಲಿ ನಡೆದಿದ್ದಾವೆ ಜನ ಅದನ್ನೆಲ್ಲ ಮೆಚ್ಚಿದ್ದಾರೆ ಹೀಗಾಗಿ ಅವರು ನನ್ನ ಕೈ ಹಿಡ್ಕೊಂಡು ಬಂದಿದ್ದಾರೆ ಶಕ್ತಿ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿಯಾದ ಸಹಕಾರ ಶಕ್ತಿ ಪ್ರೀತಿ ವಿಶ್ವಾಸ ಅವರು ಮತ್ತೆ ತೋರಿಸ್ತಾ ಇದ್ದಾರೆ ಈಗ ಬಹುಶಃ ಕಾಂಗ್ರೆಸ್ ನವರು ಅಲ್ಲಿ ಯಾರು ನಿಲ್ಲಿಕ್ಕೆ ತಯಾರಿಲ್ಲ ಅಂತ ನನಗೆ ಅನಿಸುತ್ತೆ ಫ್ರೀಡಮ್ ಆಪಲ್ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ